ಯಾವುದೇ ಪಕ್ಷ ಅಧಿಕಾರ ಬರ್ಬೇಕಾದ್ರೂ ಜನಾರ್ದನ್ ರೆಡ್ಡಿ ಅವರು ಅನಿವಾರ್ಯ ಆಗ್ತಾರ ಈ ಸಾರಿ ಅಂತ? ನಾನು ಬಹಿರಂಗವಾಗಿ ನಾನೇ ಹೇಳ್ತಾ ಇದ್ದೀನಿ ಮಾತನ್ನು, ಖಂಡಿತವಾಗ್ಲೂ ಕೂಡ. ಯಾಕಂದ್ರೆ ಆ ಒಂದು ಹಂತಕ್ಕೆ ಜನರ ಆಶೀರ್ವಾದ ನನಗೆ ಸಿಗ್ತಾ ಇದೆ. ಇದು ಮೊದಲನೇ ಹೆಜ್ಜೆ ನಂದು, ಕೇವಲ ನಾಲ್ಕೇ ತಿಂಗಳು ಅಷ್ಟೇ, 120 ದಿನ. 120 ದಿನದಲ್ಲಿ ಇವಾಗ 90 ದಿನ ಕಳೆದೋಗಿದೆ, ಇನ್ನು 35 ದಿನ ಇದೆ. ನಿಮ್ಮನ್ನು ಬಿಟ್ಟು ಸರ್ಕಾರ ಮಾಡೋಕ್ಕಾಗಂಗಿಲ್ಲ ಅಂತೀರೇನು? ಕಾನ್ಫಿಡೆನ್ಸ್ ನನಗೆ ಭಾಳ ಕ್ಲಿಯರ್ ಆಗಿದೆ. ಏನಂತ ಸರ್ ತಾವು ಹೇಳಿದ ಮಾತಂದರೆ, ನನ್ನ ಬಿಟ್ಟು ಸರ್ಕಾರ ಮಾಡುವಂಥ ಒಂದು ಪರಿಸ್ಥಿತಿಯಲ್ಲಿ ಯಾರೂ ಇರಲಿಕ್ಕಿಲ್ಲ ಅನ್ನೋದಂತೂ ನನಗೆ ಸ್ಪಷ್ಟವಾಗಿ ಕಾಣ್ತದೆ. ಸರಿ, ಈಗ ಕೆಲವು ಕಡೆ ಯಾರಿಗಾದರೂ, ನಾನು ಈಗಾಗಲೇ ತುಂಬ ಯುವಕರನ್ನ, ವಿದ್ಯಾವಂತರನ್ನ ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು. ಅಂದರೆ ಬೇರೆ ಪಕ್ಷಗಳಲ್ಲಿ ಕೆಲಸ ಮಾಡಿ ನನ್ನ ಹತ್ರ ಬಂದಿರೋರು ತುಂಬ ಕಡಿಮೆ. ಅಂದರೆ ಒಳ್ಳೆಯ ಉದ್ಯಮಿಗಳು ಮತ್ತು ಒಳ್ಳೆಯ ವಿದ್ಯಾವಂತರು ಇವತ್ತು ಪಕ್ಷದ ಅಭ್ಯರ್ಥಿಗಳಾಗಿರೋದು ನೀವೇ ನೋಡ್ತಾ ಇದ್ದೀರಿ.